ನಮಸ್ಕಾರ ಸ್ನೇಹಿತರೆ, ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿನ ಹುರಿಯೋದಾಗಲಿ ಅಥವಾ ನೆನೆಸೋದಾಗಲಿ ಮಾಡಿಲ್ಲ ನಾನು, ಆದ್ರೂ ಪಾಯಸ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಣ್ಣ ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಸಬ್ಬಕ್ಕಿ, ದೋಸೆಗೆ ಇಡ್ಲಿಗೆ ಹಾಕ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ತೊಳ್ಕೋಬೇಕು, ಹಾಗಾಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 3 ಸಲ ಅಥವಾ 4 ಸಲ ತೊಳ್ಕೋಬೇಕಾಗತ್ತೆ. ಸಬ್ಬಕ್ಕಿ ಅಂದ ತಕ್ಷಣ ಇದು ಒಂದು ಸ್ಟಾರ್ಚು, ಎಕ್ಸ್ಟ್ರಾ ಸ್ಟಾರ್ಚ್ ಇರುತ್ತಲ್ಲ ಅದನ್ನೆಲ್ಲ ನಾವು ತೆಗೆದು ಬಿಡಬೇಕು. ಇಲ್ಲ ಅಂತಂದರೆ ನಿಮ್ಮ ಪಾಯಸ ತುಂಬ ಗಟ್ಟಿಯಾಗಿ ಒಂಥರ ಅಂಟಂಟಾಗಿ ಬರೋ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ಥರ ಚೆನ್ನಾಗಿ ಉಜ್ಜಿ ತೊಳ್ಕೊಂಡು ಬಿಡಬೇಕು. ನೋಡಿ, ಈಗ ನೀರಿನ ಬಣ್ಣ ಈ ರೀತಿ ಗಾಢವಾಗಿ ಇದೆ, ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ಹೋಗ್ತಾ ಇದೆ. ಈ ರೀತಿಯಾಗಿ ಸುಮಾರು 3-4 ಸಲ ತೊಳ್ಕೊಂಡು ಈಗ ಒಂದು ವ್ಯತ್ಯಾಸ ನೋಡಿ, ನೀರು ತಿಳಿಯಾಗಿದೆ. ಅಂದರೆ ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ತೆಗೆದಿರೋದ್ರಿಂದ ನೀರು ಈ ರೀತಿಯಾಗಿ ತಿಳಿಯಾಗಿ ಇದೆ. ಇದು ನೆನೆಸಕ್ಕಲ್ಲ, ತೋರ್ಸೋಕ್ಕೋಸ್ಕರ ನಾನು ನೀರನ್ನು ಈ ರೀತಿಯಾಗಿ ಇಟ್ಟಿದ್ದೆ. ಈಗ ನೀರನ್ನು ತೆಗೆದು ಬಿಟ್ಟಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇಲ್ಲಿ 1 ಲೀಟರಷ್ಟು ನಾನು ಹಾಲನ್ನು ತಗೊಂಡಿದ್ದೀನಿ. ಈಗ ಈ ಸಬ್ಬಕ್ಕಿನ ಬೌಲ್ಗೆ ಹಾಕ್ಕೊಂಡು ನಾವು ತಗೊಂಡಿದ್ದ 1 ಲೀಟರ್ ಹಾಲಿನಿಂದ 1 ಕಪ್ನಷ್ಟು ಹಾಲನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಕ ಹಾಲನ್ನು ನಾವು ಕಾಯಿಸ್ಕೊಳ್ಳೋಣ. ಕಾಯಿಸ್ಕೊಳ್ಳೋ ತನಕ ಇದು ಹಾಲಲ್ಲಿ ಇರಲಿ. ಈಗ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನಂತರ ಹಾಲನ್ನು ಹಾಕ್ಕೊಂಡು ಕಾಯಿಸ್ಕೋತಾ ಇದ್ದೀನಿ. ಇದು ಹಾಲು ಕಾಯೋ ತನಕ ಸಬ್ಬಕ್ಕಿ ಹಾಲಲ್ಲಿ, ಅಂದರೆ 1 ಕಪ್ ಹಾಲಲ್ಲಿ ನಾವು ಬೌಲಲ್ಲಿ ಹಾಗೆ ಇಟ್ಕೊಂಡಿರಬೇಕು. ಈಗ ಇದು ಒಳ್ಳೆ ಕುದಿ ಬಂದಮೇಲೆ ನಾವು ಸಬ್ಬಕ್ಕಿನ ಹಾಕ್ಕೊಂಡು ಬೇಯಿಸ್ಕೋಬೋದು. ಈಗ ಹಾಲು ಉಕ್ಕಿ ಬರ್ತಾ ಇದೆ. ಈಗ ನಾವು ಸಬ್ಬಕ್ಕಿನ ಹಾಲು ಸಮೇತ ಹಾಕ್ಕೊಳ್ಳೋಣ. ಈಗ ಸಣ್ಣ ಉರಿನಲ್ಲಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡಬೇಕು. ಈಗ ಸಣ್ಣದಾಗಿ ಕುದೀತಾ ಇದೆ, ಸಬ್ಬಕ್ಕಿ ನಿಧಾನಕ್ಕೆ ಬೇಯ್ತಾ ಇದೆ. ಅದರ ಜೊತೆಗೆ ಹಾಲು ಕೂಡ ಕ್ರಮೇಣ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಹಾಗಾಗಿ 1 ಲೀಟರ್ ಅಥವಾ 1.5 ಲೀಟರ್ ನೀವು ಹಾಲನ್ನು ತಗೋಬೇಕಾಗತ್ತೆ. ಈಗ ಈ ರೀತಿಯಾಗಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋಬೇಕು. ಸೈಡಲ್ಲೆಲ್ಲ ಕೆನೆ ಕಟ್ಟಿರುತ್ತಲ್ಲ ಅದನ್ನು ಕೂಡ ಸ್ಪೂನಿನ ಸಹಾಯದಿಂದ ತೆಕ್ಕೋತಾ ಇರಬೇಕು. ಈಗ ನೋಡಿ, ಸುಮಾರಾಗಿ ಬೆಂದಿದೆ, ಇನ್ನು ಸಂಪೂರ್ಣವಾಗಿ ಬೆಂದಿಲ್ಲ. ಸುಮಾರು 10-12 ನಿಮಿಷ ಈ ಥರ ಬೇಯಿಸ್ಕೋಬೇಕಾಗತ್ತೆ ಸಣ್ಣ ಉರಿನಲ್ಲಿ. ಈಗ ಚೆನ್ನಾಗಿ ಬೆಂದಿದೆ ಅಂತ ಆದರೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೋಬೋದು. ಈಗ ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ ಹಾಲಲ್ಲಿ ನೆನೆಸ್ಬಿಟ್ಟು. 1/5 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಸರಿಯಿಂದ ಒಳ್ಳೆ ಕಲರ್ ಬರುತ್ತೆ. ನೀವು ಏಲಕ್ಕಿ, ಡ್ರೈ ಫ್ರೂಟ್ಸು ಏನು ಬೇಕಾದರೂ ಹಾಕ್ಕೋಬೋದು. ಈಗ ಸಕ್ಕರೆ ಕರಗೋ ತನಕ ಇದನ್ನು ಸಣ್ಣ ಊರಿನಲ್ಲಿ 1-2 ನಿಮಿಷ ಕುದಿಸ್ಕೊಳ್ಳೋಣ. ಸಕ್ಕರೆ ಕರಗಿದೆ ಅಂತಾದರೆ ಇದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಈಗ ಸಂಪೂರ್ಣವಾಗಿ ಆಗಿದೆ, ಸ್ವಿಚ್ ಆಫ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 1 ಸಬ್ಬಕ್ಕಿನೂ ಬೇರೆ ಬೇರೆಯಾಗಿ ಇದೆ. 1 ಸಬ್ಬಕ್ಕಿನೂ ಸಪರೇಟಾಗಿ ಕಾಣಿಸುತ್ತೆ, ಜೊತೆಗೆ ಬೆಂದಿದೆ ಕೂಡ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಆರಿದ ಮೇಲೂ ಗಟ್ಟಿಯಾಗೋದು ಬೇಡ ಅಂತಂದರೆ ಇನ್ನೂ 1.5 ಲೀಟರ್ ಹೆಚ್ಚಿನ ಹಾಲನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲೋಟಕ್ಕೆ ಹಾಕ್ಕೊಂಡು ಕುಡಿಯೋ ಒಂದು ಹದಕ್ಕೆ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.